ನಮಸ್ಕಾರ. ಈಗ ನೀವು ಇಲ್ಲಿ ಮಾಜಿ ಇವರು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಏನೋ ಆಚರಿಸ್ಕೊಂಡಿರಲಿಲ್ಲ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಆ ಥರ ತಾವು ಇಲ್ಲಿ ಆಚರಿಸ್ತಿದ್ದೀರಲ್ಲ ಹುಟ್ಟುಹಬ್ಬ? ಆ ಥರ ಅಂತೇನಲ್ಲ, ಯಾಕಂದ್ರೆ ಅವ್ರದ್ದು ಅದು ಭಾಳ ದೊಡ್ಡ ಕಾರ್ಯಕ್ರಮ. ಇವತ್ತು ನಮ್ಮ ಈ ಭಾಗದ ಜನ ಬೆಳಗಾವಿ ಜಿಲ್ಲೆಯ ಹಾಗೂ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ನಮ್ಮ ಗೆಳೆಯರಾಗಲಿ, ಜೊತೆಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಾಗಲಿ ಅಥವಾ ನನ್ನ ಹಿತೈಷಿಗಳಾಗಲಿ ಎಲ್ಲರೂ ಸೇರಿ ಇವತ್ತಿಲ್ಲೇ ನನಗೇನಿದೆ ಯಾಕೆ ಇವತ್ತು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರಲಿಲ್ಲ. ಬಟ್ ಎಲ್ಲರೂ ಒಂದು ಅಪೇಕ್ಷೆ ಇತ್ತು, ಎಲ್ಲರಿಗೂ ಬರ್ರಿ ಒಂದು ನಮ್ಮಲ್ಲಿ ನಾವು ಮಾಡ್ತೀವಿ ಈ ಕಾರ್ಯಕ್ರಮ, ಯಾಕಂದ್ರೆ ನಮ್ಗೆ ಧಾರವಾಡ ಜಿಲ್ಲಾದ ಎಂಟ್ರಿ ಇರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮಾಡೋಣ ಅನ್ನುವಂಥ ಆಸಕ್ತಿಯಿಂದ ತಾವೆಲ್ಲ ಅವರೆಲ್ಲ ಕೂಡ ಮಾಡ್ಯಾರ. ಇವತ್ತು ನಿಜವಾಗಿಯೂ ನನಗೆ ಕೂಡ ಒಂದು ನಮ್ಮ ಜನರನ್ನ ಭೇಟಿಯಾಗುವಂಥ ಅವಕಾಶ ಸಿಕ್ತು, ಅದರಿಂದ ನನಗೆ ಖುಷಿ ಐತಿ. ಇವತ್ತು ಅವರೆಲ್ಲ ಕೂಡಿ ಭಾಳ ದೊಡ್ಡ ಆರ್ಗನೈಸ್ ಎಲ್ಲರೂ ಕೂಡಿ ಮಾಡ್ಯಾರ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರಿ, ಇದು ತಮ್ಮ ಹುಟ್ಟುಹಬ್ಬ ಅಥವಾ ಇದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಅಂತ ಜನರು ನೋಡಿ ಶಕ್ತಿ ಪ್ರದರ್ಶನ ಅಲ್ಲ, ಇವತ್ತು ನನ್ನ ವೈಯಕ್ತಿಕ ಹುಟ್ಟುಹಬ್ಬ, ಇದು ವೈಯಕ್ತಿಕ ಹುಟ್ಟುಹಬ್ಬ. ಜೊತೆಗೆ ಯಾಕಂದ್ರೆ ಸಹಜವಾಗಿ ನಾವು ಒಂದು ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿದ್ರೆ ನಮ್ಮ ಪಕ್ಷದ ಮುಖಂಡರು ಕೂಡ ಇದರಲ್ಲಿ ಬಂದು ಪಾಲ್ಗೊಳ್ತಾರಲ್ಲ ಅಷ್ಟೇ. ಮೊನ್ನೆ ಇವರು ಸಂಜಯ್ ಪಾಟೀಲ್ ಅವ್ರು ಏನೋ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಏನಪ್ಪ ತಮ್ಮ ಪ್ರತಿಕ್ರಿಯೆ? ನೋಡಿರಿ, ಅವ್ರಿಗೆಲ್ಲ ನಾಲ್ಗೆಗೆ ಮೆದುಳಿಗೆ ಕನೆಕ್ಷನ್ ಇಲ್ಲ ಅನಿಸ್ತೈತೆ ಅವ್ರು ನೋಡೋದಂಥ ಟೈಮಲ್ಲಿ, ಯಾಕೆ ಅವ ಮಾತಾಡೋಂಥ ವೇ ಐತಲ್ಲ ಅದು ಸರಿಯಲ್ಲ. ಯಾಕಂದ್ರೆ ಇವತ್ತು ನಾವು ಯಾರು ಆರೋಪಿಗಳಲ್ಲ, ಹಾಗಾಗಿ ನನಗೆ ಅಂಥವ್ರ ಬಗ್ಗೆ ನಾವು ಮಾತಾಡೋಕೆ ಕೂಡ ಏನಂತಾರಲ್ಲ ಅದು ಕೆಸರಲ್ಲಿ ಕಲ್ಸಿ ಹಿಡಿಸ್ಕೊಂಡಂಥ ವ್ಯವಸ್ಥೆ, ಅದಕ್ಕೆ ಅವ್ರ ಬಗ್ಗೆ ನಂಗೆ ಏನು ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ. ಎಷ್ಟು ಜನ ಇವತ್ತು ಕೊಡು ಒಂದು 1.5 ಲಕ್ಷ ಅಂತ ಜನ ಅಂತಾರೆ, 100% 2 ಲಕ್ಷ ಮುಂದೆ 2.5 ಲಕ್ಷ ಜನ ವ್ಯವಸ್ಥೆ ಮಾಡಿಬಿಟ್ಟಿದ್ರಲ್ಲ. ಹೌದು, ಮಾಡ್ಯಾರಲ್ಲ, ವ್ಯವಸ್ಥೆ ಕೂಡ ಮಾಡ್ಕೊಂಡಾರ, ಆ ಜನ ಏನು ಬೇಕು ಆ ವ್ಯವಸ್ಥೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇವತ್ತು ಮಾಡ್ಕೊಂಡಾರ.